ಕೆಟ್ಟ ಕುಟುಂಬನಾಗಿದೆ. ನಮ್ಮ ಮನೆಯಲ್ಲಿ ನನ್ನ ಬಿಟ್ಟರೆ ಸಿಗರೇಟ್ ಇನ್ನಾರ್ಸಿರ್ತಾರೆ. ಹಲೋ, ಯಾ ಬರ್ತಾ ಇದ್ದೀನಿ ರೀ. ಹಾಂ, ಇನ್ನು ಸ್ವಲ್ಪದಲ್ಲಿ ಇರ್ತೀನಿ. ಹ್ಞೂ, ಡೋಂಟ್ ವರಿ, ಯಾ ಬರ್ತಾ ಇದ್ದೀನಿ. ಓಕೆ, ಬಾಯ್. ತುಳಸಿ ಅಕ್ಕ ಎಲ್ಲೋದ್ಲು? ಏನು ವಿಕಿ, ಯಾರಲ್ಲಿ ಹುಡುಕ್ತಾ ಇದೆಯಾ ಮರಿ? ಅತ್ತೆ, ತುಳಸಿ ಅಕ್ಕನ ಹುಡುಕ್ತಾ ಇದ್ದೀನಿ. ಇಷ್ಟೋದ್ವರೆಗೂ ಇಲ್ಲೇ ಇದ್ಲು, ಇವಾಗ ಕಾಣಿಸ್ತಾನೆ ಇಲ್ಲ. ಸಾಮ್ರಾಟ್ ರೂಮಲ್ಲಿ ಅವನು ಒಗೆಯೋ ಬಟ್ಟೆ ಇತ್ತು, ಅದನ್ನ ತಗೊಂಬಾ ಅಂತೇಳಿ ನಾನೇ ಕಳಿಸ್ದೆ. ಅವಳು ಅಲ್ಲಿ ಹೋಗಿದ. ಹೌದಾ? ಯಾಕೋ, ಅದಕ್ಕೆ ಯಾಕೆ ನೀನು ಇಷ್ಟು ಶಾಕ್ ಆಗ್ತಾ ಇದೆಯಾ? ಸಾಮ್ರಾಟ್ ರೂಮ್ ಅಂದ್ರೆ ತುಳಸಿ ಮಾತ್ರ ಶಾಕ್ ಆಗ್ತಾಳೆ ಅನ್ಕೊಂಡಿದ್ದೆ. ನಿನಗೂ ಶಾಕಾ? ಏ, ಆ ಥರ ಏನು ಇಲ್ಲ ಅತ್ತೆ, ನಾನೇ ಶಾಕಲ್ಲಿ ಇದ್ದೀನಿ, ನಾರ್ಮಲ್ ಆಗಿದ್ದೀನಿ. ಏನು ವಿಚಿತ್ರವಾದ ಹುಡುಗರಪ್ಪ, ಒಂದ್ಸಲಿ ಇದ್ದಂಗೆ ಇನ್ನೊಂದ್ಸಲಿ ಇರಲ್ಲ. ತರಲೆಗಳೆಲ್ಲ ಬಿಡು ಜಾಗ. ಅಯ್ಯಯ್ಯೋ, ತುಳಸಿ ಅಕ್ಕ ಈಗ ಸಾಮ್ರಾಟ್ ರೂಮ್ಗೆ ಹೋಗಿದ್ದಾಳ? ಈಗ ತಾನೇ ಸಾಮ್ರಾಟ್ ರೂಮ್ಗೆ ಹೋಗೋದನ್ನ ನಾನು ನೋಡಿದೆ. ತುಳಸಿ ಅಕ್ಕ ಏನಾದ್ರು ಸಿಗಾಕೊಂತಾಳ? ಏನು ಇನ್ನು ಸಾಮ್ರಾಟ್ ಬ್ರೋ ಕೂಗಾಡ್ತಾರ ಧ್ವನಿನೇ ಕೇಳಿಸ್ತಾ ಅಲ್ವಲ್ಲ? ತುಳಸಿ ಅಕ್ಕನ ಕತೆ ಏನಾಯ್ತು? ಇಷ್ಟೊತ್ತಲ್ಲಿ ಭಯದಲ್ಲಿ ಫುಲ್ಲು ನಡುಗೋಗ್ಬಿಟ್ಟಿರ್ತಾಳೆ. ಇವತ್ತೇನಾದ್ರು ತುಳಸಿ ಅಕ್ಕ ಸಿಗಾಕೊಂಡ್ಲು ಅಂದ್ರೆ ಅಲ್ಲಿಗೆ ತುಳಸಿ ಅಕ್ಕನ ಮದ್ವೆ ಕತೆ ಮುಗೀತು. ರೀ ತುಳಸಿ ಅವ್ರೆ, ನನ್ನ ಜಾಕೆಟ್ ಅಲ್ಲೇ ಇಟ್ಬಿಡಿ. ಹಾಗೆ ಸಿಗರೇಟ್ಸ್ ಅದನ್ನ ಕಡಿಮೆ ಮಾಡಿ.